ಲೇಡಿ ಅವ್ರಿಗೆ ಸ್ವಂತದ್ದು ಒಂದು ದೊಡ್ಡ ರೆಡ್ ಕಾರ್ಪೆಟ್ ಅಂತ ಒಂದು ಫ್ಯಾಷನ್ ಸ್ಟುಡಿಯೋ ಇದೆ. ಸೊ ಶೀಸ್ ಅ ಬಿಸ್ನೆಸ್ ಲೇಡಿ ಅಂಡ್ ಶೀಸ್ ಅ ವೆಲ್ ನೋನ್ ಪರ್ಸನ್ ಇನ್ ದ ಸೊಸೈಟಿ. ಎಲ್ಲಿ ನನ್ನ ಹೆಸರು ಹಾಳಾಗತ್ತೆ, ಎಲ್ಲಿ ಹಿಂಗ ಈ ತರ ಆಗತ್ತೆ ಅಂತ ಅವ್ರು ಯೋಚನೆ ಮಾಡಿರ್ಬೋದು. ಅದರಿಂದ ಅವ್ರು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿರಲಿಲ್ಲ, ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ, ಬಟ್ ಹೋಗ್ಬಿಟ್ಟು ಡೈರೆಕ್ಟ್ ದರ್ಶನ ಅವ್ರು ಕೇಳಿದ್ದಾರೆ. ಅದೊಂದು ಒಳ್ಳೆ ಕೆಲಸ ಅಂದ್ರೆ. ಈಗ ನಿಮ್ಮ ಮಾತಿನ ಅರ್ಥ ನೋಡೋದಾದ್ರೆ ಪವಿತ್ರ ಗೌಡ ತಪ್ಪು ಮಾಡಿಲ್ಲ, ದರ್ಶನ್ ಸಿಟ್ಟಿಗೆ ತಪ್ಪು ಮಾಡಿದ್ರು ಅಂತನಾ? ದರ್ಶನ್ ಅವ್ರದ್ದು ನಾನು ನೋಡಿ, ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ ದರ್ಶನ್ ತಪ್ಪು ಮಾಡಿದ್ದಾರೆ ಅಂತ. ಅವ್ರ ಕಡೆಯವರು ಮಾಡಿರ್ಬೋದು, ಯಾಕಂದ್ರೆ ದರ್ಶನ್ ಇಸ್ ಅ ವೆರಿ ಪಾಪ್ಯುಲರ್ ಫಿಗರ್ ಅಲ್ವಾ. ಸೊ ಪೀಪಲ್ ವಿಲ್ ಹ್ಯಾವ್ ಗ್ರೇಜ್, ಇವಾಗ ಅವ್ರಿಗೆ ಕೋಪ ಬರೇ ಬರತ್ತೆ. ಅವ್ರು ಏನೋ ಮಾಡಿರ್ಬೋದು, ನಾನು ಡೈರೆಕ್ಟ್ ದರ್ಶನ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ದರ್ಶನ್ ಕಡೆಯವರು. ನೋಡಿ ಸರ್, ಇವಾಗ ನಾನೇ ಇದ್ದೀನಿ. ಇವಾಗ ನನ್ನ ಮಗಳಿಗೆ ಯಾರಾದ್ರೂ ಬಂದ್ಬಿಟ್ಟು ಕಮೆಂಟ್ ಮಾಡಿಬಿಟ್ರೆ, ಇದ್ ಮಾಡಿದ್ರೆ, ಐ ವಿಲ್ ಡೆಫಿನೆಟ್ಲಿ ವಿಲ್ ಟೇಕ್ ಎ ಆಕ್ಷನ್. ಸಂಜಯ್ ಸಿಂಗ್ ಅವರು ಏನ್ ಮಾಡ್ತಾರೆ ಆ ಟೈಮಲ್ಲಿ ಇದ್ದಿದ್ರೆ, ಫಸ್ಟ್ ಐ ವಿಲ್ ಕಾಲ್ ದ ಪರ್ಸನ್, ದ ಕಿಡ್ ಆರ್ ದ ಸ್ಟೂಡೆಂಟ್, ಅಂಡ್ ಐ ವಿಲ್ ಇನ್ಫಾರ್ಮ್ ಹಿಮ್, ಡೋಂಟ್ ಡೂ ದಟ್. ಸ್ಟಿಲ್ ಇಫ್ ಇಸ್ ಡೂಯಿಂಗ್, ಐ ಮೇ ಇನ್ಫಾರ್ಮ್ ದೇರ್ ಪೇರೆಂಟ್ಸ್ ದಟ್ ಯುವರ್ ಕಿಡ್ ಇಸ್ ಡೂಯಿಂಗ್ ದಿಸ್, ನಿಮ್ ಮಗ ಹಿಂಗ್ ಮಾಡ್ತಾ ಇದ್ದಾನೆ ಅಂತ. ಆದ್ರೂ ಅವನು ತಿರ್ಗಾ ಮಾಡಿದ್ರೆ ಅವ್ರ ಪೇರೆಂಟ್ಸ್ ಮುಂದೆ ಕಪಾಲೆ ಮೇಲೆ ಬಾರಿಸಿ ಕರ್ಕೊಂಡು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಲ್ಲಿಸ್ತಾ ಇದ್ದೆ ನಾನು. ಇದು ಸಂಜಯ್ ಸಿಂಗ್ ಅವ್ರಿಗೆ ಮಾಹಿತಿ ಗೊತ್ತಿದೆಯೋ ಇಲ್ವಾ, ಇದು ಯಾವ ರೀತಿಯಾಗಿ ಆಗಿದೆ ಅಂದ್ರೆ, ರೇಣುಕಾ ಸ್ವಾಮಿಯನ್ನ ಪ್ರೀ ಪ್ಲಾನ್ಡ್ ಆಗಿ ಒಂದು ವಾರ ಸರ್ಚ್ ಮಾಡಿ ನಂತರ ಕಿಡ್ನಾಪ್ ಮಾಡಿ ಇಲ್ಲಿ ಕರ್ಕೊಂಬಂದಿರೋದು. ಆಕ್ಚುಲಿ ನಿಜಕ್ಕೂ ಬುದ್ಧಿ ಕಲಿಸ್ಬೇಕು ಅಥವಾ ಏನಾದರೂ ಅವನಿಗೆ ಬುದ್ಧಿ ಮಾತ ಹೇಳಬೇಕು ಅಥವಾ ಎಚ್ಚರಿಕೆಯನ್ನು ಕೊಡಬೇಕು ಅನ್ನಂಗಿದ್ದಿದ್ರೆ ಒಂದು ಚಿತ್ರದುರ್ಗ ಪೊಲೀಸರಿಗೆ ಯಾರಿಗಾದರೂ ಹೇಳ್ಬೋದಿತ್ತು. ಯಾಕೆಂದರೆ ಹೈಲಿ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ದರ್ಶನ್ ಅವರು, ಇಲ್ಲಾಂದರೆ ಅವರೇ ಹೋಗಿ ಅಲ್ಲೊಂದು ಎರಡು ಏಟ್ ಬಿಟ್ಬಿಟ್ಟು, ನೋಡು ಹಿಂಗೆ ಮಾಡಬೇಡ, ಇದು ಸರಿ ಇರಲ್ಲ ಅಂತ ಹೇಳ್ಬೋದಿತ್ತೇನೋ ಅಲ್ವಾ? ಅಂದರೆ ಇಲ್ಲೇ ಹಾದಿ ತಪ್ಪಿದ್ದಾರೆ. ನೋಡಿ, ನೀವು ಹೇಳ್ತಾ ಇರೋದು ಕರೆಕ್ಟೇ ಸರ್, ನಾನು ನೀವು ಹೇಳ್ತಾ ಇರೋದು ತಪ್ಪು ಅಂತ ಏನು ಹೇಳ್ತಾ ಇಲ್ಲ, ಬಟ್ ನನ್ನ ಪ್ರಕಾರ ಬಂದು ಫಸ್ಟ್ ನನ್ನ ಪಾಯಿಂಟ್ ನೀವು ಕ್ಯಾಚ್ ಮಾಡಿ ನೀವು. ಓಕೆ ಓಕೆ, ನಾನು ಕ್ಯಾಚ್ ಮಾಡಿದೆ. ಇನ್ನೊಂದು ವಿಚಾರ, ಇಲ್ಲ ಇಲ್ಲ ಇಲ್ಲ, ಈಗ ಸಂಜಯ್ ಸಿಂಗ್ ಅವರೇ ಇದೆಲ್ಲವೂ ಕೂಡ ಆಗಿದೆ. ಕ್ಯಾಚ್ ಮಾಡಿ, ಎಸ್ ಹೇಳಿ, ನಾನು ಹೇಳ್ತಾ ಇರೋದು ಕ್ಯಾಚ್ ಮಾಡಿ ಸರ್. ತಪ್ಪೆಲ್ಲಿಂದ ಸ್ಟಾರ್ಟ್ ಆಗಿದೆ, ಯಾಕೆ ದರ್ಶನ್ ಪವಿತ್ರ ಈ ತರ ನಡ್ಕೊಂಡಿದ್ದಾರೆ ಅದನ್ನ ಯೋಚನೆ ಮಾಡಿ ಫಸ್ಟ್. ನೀವು ಎಲ್ಲಿಂದ ಶುರುವಾಯ್ತು ಅಂದ್ರಲ್ಲ, ಅಲ್ಲಿಗೆ ಬರ್ತಾ ಇದ್ದೆ. ಆಕ್ಚುಲಿ ನಾನು ಇದೆಲ್ಲಿಂದ ಶುರುವಾಗಿದ್ದು ಅಂದ್ರೆ, ಯಾವಾಗ ಪವಿತ್ರ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರಿಬ್ಬರ ಸ್ನೇಹಕ್ಕೆ 10 ವರ್ಷ ಆಯಿತು ಆನಿವರ್ಸರಿ ಅನ್ನುವಂಥದ್ದನ್ನ ಹಾಕಿದಾಗ ವಿಜಯಲಕ್ಷ್ಮಿ ಅವರು ಟಾಂಟ್ ಕೊಟ್ರಲ್ಲ, ಅಲ್ಲಿಂದ ಶುರುವಾಗಿದ್ದು, ಅಲ್ಲಿಂದ ರೇಣುಕಾ ಸ್ವಾಮಿ ಅಲ್ಲಿಂದ ಟ್ರಿಗರ್ ಮಾಡ್ಲಿಕ್ಕೆ ಶುರು ಮಾಡಿದ್ದು ಅಂತ. ಆ ವಿಚಾರಕ್ಕೆ ಏನು ಹೇಳ್ತೀರಾ ನೀವು? ನನಗೆ ನೋಡಿ, ಅದು ಐ ವಿಲ್ ನಾಟ್ ಟಾಕ್ ಅಬೌಟ್ ದರ್ಶನ್ ಅಂಡ್ ಪವಿತ್ರಾಸ್ ಪರ್ಸನಲ್ ಲೈಫ್ ಬಗ್ಗೆ, ಬಿಕಾಸ್ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಟ್. ಬಟ್ ವೆನ್ ಇಟ್ ಕಮಿಂಗ್ ಟು ದಿಸ್ ಪಾಯಿಂಟ್, ಇವಾಗ ಲಕ್ಷ್ಮಿ ಅವರು, ವಿಜಯಲಕ್ಷ್ಮಿ ಅವರು, ಶಿವುಡ್ ಹಾವ್ ಸೆಟ್ ಸಮಥಿಂಗ್ ಟು ಪವಿತ್ರ ಗೌಡ. ಹೂ ಇಸ್ ದಿಸ್ ಪರ್ಸನ್ ಟು ಕಮ್ ಇನ್ ಬಿಟ್ವೀನ್ ವಿಜಯಲಕ್ಷ್ಮಿ ಅಂಡ್ ಪವಿತ್ರ ಗೌಡ? ಹೌದು, ಇವನ ಏನ ಅವನಿಗೆ ಅನ್ನ ಆಗ್ಬೇಕಾ, ತಮ್ಮ ಆಗ್ಬೇಕಾ, ತಂಗಿ ಏನಾದ್ರೂ ರಿಲೇಷನ್ ಇದೆಯಾ? ಹೌದು, ಇಲ್ಲ ಅಲ್ವಾ? So that is a mistake from this person again. And who is he to comment on some other lady? ಹೌದು, ನಾವು ರೇಣುಕಾ ಸ್ವಾಮಿ ಮಾಡಿದ್ದು, ಇವಾಗ ರೇಣುಕಾ ಸ್ವಾಮಿ ಅವರಿಗೇನೆ ಸ್ವಂತ ಹೆಂಡತಿ ಇದ್ದಾಳೆ, ಅಂಡ್ ಹಿ ವಾಸ್ ಗೋಯಿಂಗ್ ಟು ಬಿಕಮ್ ಎ ಫಾದರ್, ಅಂತ ಮನುಷ್ಯ ಹೋಗ್ಬಿಟ್ಟು ಬೇರೆಯವರ ಹೆಣ್ಮಕ್ಳಿಗೆ ಕೆಡದಾಗ ಕಮೆಂಟ್ ಮಾಡೋದು ಎಷ್ಟೊತ್ತವರೆಗೂ ಕರೆಕ್ಟ್ ಸರ್ ಹೇಳಿ? ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟು, ನಾವು ರೇಣುಕಾ ಸ್ವಾಮಿ ಮಾಡಿದ್ದು ಸರಿ ಅಂತ ಹೇಳ್ತಾ ಇಲ್ಲ, ಆದರೆ ಅದನ್ನ ಕೊಲೆ ಮಾಡುವ ಹಂತಕ್ಕೆ ಸೇಡನ್ನ ಅಥವಾ ಸಿಟ್ಟನ್ನ ತೀರಿಸಿಕೊಂಡಿ ತಪ್ಪು ಅನ್ನುವಂಥದ್ದು ಹೇಳ್ತಾ ಇದ್ದೀವಿ. ಎಸ್, ಅದು ನಾನು ಒಪ್ಕೊಂತಾ ಇದ್ದೀನಿ ಸರ್. ದ ಸ್ಟೆಪ್ ವಾಟ್ ದೇ ಹ್ಯಾವ್ ಟೇಕನ್ ಇಸ್ ನಾಟ್ ದ ರೈಟ್ ವೇ, ಅದು ನಾನು ಒಪ್ಕೊಂತಾ ಇದ್ದೀನಿ. ನಾನು ಅದು ಅವ್ರು ಮಾಡಿದ್ದು ಕರೆಕ್ಟೇ ಅಂತ, ನಾನು ಅವ್ರು ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ದ ಸ್ಟೆಪ್ ವಾಟ್ ದೇ ಹ್ಯಾವ್ ಟೇಕನ್, ಅದು ಆ ಟೈಮಲ್ಲಿ ಅವ್ರ ಮೈಂಡಲ್ಲಿ ಏನಾಗಿತ್ತು, ಏನಾಗಿದೆಯಾ, ಯಾವ ಥರ ಮಾಡಬೇಕು, ಅವ್ರಿಗೆ ಗೈಡೆನ್ಸ್ ಸಿಕ್ಕಿಲ್ಲ, ಅವರು ತಪ್ಪು ದಾರಿದಲ್ಲಿ ಹೋಗ್ಬಿಟ್ಟಿದ್ದಾರೆ. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೀರಾ, ಪವಿತ್ರ ಗೌಡ ಇಂದ ನಮ್ಮ ಬಾಸ್ ಹಾಳಾಗಿ ಹೋಗ್ಬಿಟ್ರು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಪವಿತ್ರ ಗೌಡರಿಂದ ನಮ್ಮ ಬಾಸ್ ಹಾಳಾಗಿದ್ರು ಅಂತ? ಯಾಕೆ, ಅವ್ರ ಬಾಸ್ಗೆ ಮೈಂಡ್ ಇಲ್ವಾ, ಅವ್ರ ಬಾಸ್ಗೆ ಫೀಲಿಂಗ್ಸ್ ಇಲ್ವಾ, ಥಿಂಕಿಂಗ್ ಇಲ್ವಾ? ಅವ್ರ ಬಾಸ್ ಸ್ವಂತಗ ಪವಿತ್ರ ಜೊತೆ ಇದ್ದಾರಾ, ಇಲ್ಲಾಂದ್ರೆ ಪವಿತ್ರ ಗೌಡ ಹೋಗ್ಬಿಟ್ಟು ಅವ್ರಿಗೆ ಇಲ್ಲ ನಿನ್ನೆ ನನ್ನ ಜೊತೆನೆ ಇರು ಅಂತ ಹೇಳಿದಾರ? ಆ ತರದ ಏನು ನಡೆದಿಲ್ಲ ಅಲ್ವಾ? ಏನಾಗಿರೋದು ಆಕ್ಚುಲಿ ಇವ್ರ ಕನೆಕ್ಷನ್ ಹೆಂಗಾಯ್ತು ನನಗೆ ಗೊತ್ತಿಲ್ಲ ಸರ್, ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಇಟ್. ನಾನು ಡಿವೋರ್ಸ್ ಆದ್ಮೇಲಿಂದ ನಾನು ಪವಿತ್ರ ಜೊತೆ ಯಾವಾಗೂ ಮಾತಾಡಿಲ್ಲ, ಅವ್ರ ಪರ್ಸನಲ್ ಲೈಫ್ ಹೆಂಗಿದೆ ಏನಿದೆ ನಾನು ನೋಡಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರನ್ನು ನಾವು ಇಬ್ಬರಿಗೂ
ಅಕೌಂಟ್ ಇದೆ, ಬಟ್ ವಿ ಬೋತ್ ಆರ್ ನಾಟ್ ಫ್ರೆಂಡ್ಸ್, ಫಾಲೋ ಮಾಡ್ತಾ ಇಲ್ಲ. ಇಲ್ಲ. ನೀವು ಎಷ್ಟು ವರ್ಷ ಇದ್ರಿ ಮದುವೆ ಆಗಿ? ಎಷ್ಟು ವರ್ಷ ಇದ್ದಾಗ ಮದುವೆ ಆಗಿದ್ದು? ಸರ್, ನಾವು 2007 ಅಲ್ಲಿ ಮದುವೆ ಆಗಿದ್ದು, 2013 ಅಲ್ಲಿ ಡಿವೋರ್ಸ್ ಆಗಿ. ಅಂದ್ರೆ 6 ಇಯರ್ಸ್ ಜೊತೆಲಿದ್ರ? 5 ಇಯರ್ಸ್ ಜೊತೆಲಿದ್ವಿ. 1 ಇಯರ್ ಅಂದ್ರೆ ಆ ಕೇಸ್ ನಡೀತಾ ಇತ್ತು, ಆ ಟೈಮ್ ಅಲ್ಲಿ ವಿ ವೇರ್ ಸೆಪರೇಟ್. ಏನಕ್ಕೆ ಸರ್ ಆಕ್ಚುಲಿ ಡಿವೋರ್ಸ್ ಆಗಿದೆ? ಏನಕ್ಕೆ ಡಿವೋರ್ಸ್? ವಾಸ್ ಸರ್, ಇಟ್ ವಾಸ್ ಜಸ್ಟ್ ಬಿಕಾಸ್ ಆಫ್ ದಿ ಪ್ರೊಫೆಷನ್ ದಟ್ ಶಿ ವಾಸ್ ಇಂಟು ಅಂಡ್ ಐ ವಾಸ್ ಇಂಟು. ನಾನು ಐ ಟಿ ದಲ್ಲಿ ಇರೋದು, ಅವರಿರೋದು ಫಿಲ್ಮ್ ಇಂಡಸ್ಟ್ರಿದಲ್ಲಿ. ಸೊ ಟೈಮ್ ಕ್ಲಾಶಸ್ ಅಂಡ್ ಸಮ್ ಸ್ಮಾಲ್ ಸ್ಮಾಲ್ ಇಶ್ಯೂಸ್ ನಿಂದ ನಮ್ಮಿಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ. ಸೊ ಮ್ಯೂಚುವಲ್ ಆಗಿ ನಾವು ಕೋರ್ಟ್ಗೆ ಹೋಗಿ ನಾವು ಡಿವೋರ್ಸ್ ತಗೊಂಡ್ವಿ. ನಿಮ್ಗೂ ಒಂದು ಮಗು ಇದೆ ಆಕ್ಚುಲಿ. ಮಗು ಮೇಲೂ ಕೂಡ ಪರಿಣಾಮ ಬೀರಲ್ವಾ ಇಂಥ ಪ್ರಕರಣ ಅಂತ ಅನ್ಸ? ಅದಕ್ಕೋಸ್ಕರ ಅಂತಾನೆ ನಾನು ಮೀಡಿಯಾ ಮುಂದೆ ಬಂದಿರೋ ಸರ್. ಇವತ್ತು ಇಷ್ಟು ವರ್ಷದಿಂದ ನಾನು ಯಾಕೆ ಯಾರಿಗೂ ಗೊತ್ತೇ ಇರಲಿಲ್ಲ ಸಂಜಯ್ ಸಿಂಗ್ ಯಾರು ಅಂತ. ಎಸ್, ಹೌದು. ನಾನು ಇಷ್ಟು ಮೀಡಿಯಾಗೆ ಮುಂಚೆ ಬಂದಿರೋದು ನನ್ನ ಮಗಳಿಗೋಸ್ಕರನೇ. ನನ್ನ ಮಗಳಿಗೆ ನನ್ನ ಮಗಳ ಹೆಸರು ಪ್ಲೀಸ್ ಮೀಡಿಯಾದಲ್ಲಿ ಚಿಕ್ಕ ಹುಡುಗಿ ಸರ್, ಇನ್ನು ಲೈಫ್ ನೋಡಿಲ್ಲ. ನಮ್ಗೆ ಗೊತ್ತಿದೆ ಸಂಜಯ್ ಸಿಂಗ್ ಅವರೇ ಅನ್ವಾಂಟೆಡ್ ಆಗಿ ಯಾರ ಹೆಸರನ್ನು ಯಾವ ಮಾಧ್ಯಮನೂ ಕೂಡ ತೆಗೆದುಕೊಳ್ಳಲ್ಲ, ಎಲ್ರಿಗೂ ಜವಾಬ್ದಾರಿ ಇದೆ. ನಾವು ನೀವು ನೋಡಿದೀರಾ ಯಾವ್ದಾದ್ರೂ ಯಾವ್ದಾದ್ರು ಮಾಧ್ಯಮದಲ್ಲಿ ತಗೊಂಡಿರೋದು ನೋಡಿದೀರಾ? ಇಲ್ಲ. ಇಲ್ಲ ಬಿಕಾಸ್ ಆ ಪಾಪುಗೂ ತನ್ನದೇ ಆದಂತ ಒಂದು ಜೀವನ ಇದೆ, ಭವಿಷ್ಯ ಇದೆ, ತಂದೆ ಇದ್ದಾರೆ, ನೀವಿದ್ದೀರಾ, ನೀವು ನೋಡ್ಕೊಳ್ತೀರಾ ಎಂತ ಸಂಕಷ್ಟ ಇದ್ರೂ ಕೂಡ, ಯಾಕಂದ್ರೆ ನಿಮ್ಗೂ ಜವಾಬ್ದಾರಿ ಇದೆ. ಈ ವಿಚಾರ ಗೊತ್ತಾಗಿದ್ಯಾ ನಿಮ್ಮ ಮಗಳಿಗೆ? ಗೊತ್ತಿದ್ಯಾ ಸರ್ ಸಂಜಯ್? ನಾನು ನನ್ನ ಮಗಳ ಹತ್ರ ಮಾತಾಡಿಲ್ಲ. ಎಲ್ಲಿದ್ದಾರೆ? ನಾನು ಅವ್ರ ಕಡೆಯವ್ರಿಗೆ ಯಾರಿಗೂ ಫೋನು ಮಾತಾಡಿಲ್ಲ. ಬೇರೆಯವ್ರಿಗೆ ಬೇಡ ಸಂಜಯ್ ಸಿಂಗ್ ಅವರೇ, ನೀವು ಬೇರೆಯವ್ರಿಗೆ ಯಾರಿಗೂ ಮಾಡೋದು ಬೇಡ. ಬಟ್ ಮಗಳು ಎಲ್ಲಿದ್ದಾಳೆ? ಅದು ನನ್ಗೆ ಗೊತ್ತಿಲ್ಲ ಸರ್. ಐ ಥಿಂಕ್ ನನ್ನ ಪ್ರಕಾರ ಅವಳು ನಮ್ಮ ಅತ್ತೆ ಮಾವರ ಮನೇಲಿ ಇರ್ಬೋದು ಅಂತದ್ದು ನನ್ನ ಪ್ರಕಾರ, ಬಟ್ ಐ ಆಮ್ ನಾಟ್ ಶ್ಯೂರ್. ಅಂದ್ರೆ ಪವಿತ್ರ ಗೌಡ ಇದ್ರಲ್ಲ ಅವ್ರ ಮಗಳ ಜೊತೆ ಇದ್ರಲ್ಲ, ಅವಾಗ ನಿಮ್ಮ ಅತ್ತೆ ಮಾವನು ಅವ್ರ ಜೊತೆನೆ ಇದ್ದಿದ್ದ? ಏನೋ ಸರ್ ನನ್ಗೆ ಗೊತ್ತಿಲ್ಲ. ಇಲ್ಲ, ನಮ್ಮ ಅತ್ತೆ ಮಾವರು ಸಪರೇಟ್ ಆಗ ಅವ್ರದ್ದು ಮನೇಲಿ ಇರ್ತಾರಲ್ವಾ. ಇವ್ರು ನಮ್ಮ ಅತ್ತೆ ಮಾವರು ಯಾಕೆ ದರ್ಶನ್ ಅವ್ರ ಮನೆಗೆ ಹೋಗ್ತಾರೆ? ಅಲ್ಲ, ದರ್ಶನ್ ಅವ್ರ ಮನೆಗೆಲ್ಲ ಹೇಳಿದ್ ನಾನು, ಪವಿತ್ರ ಗೌಡ ಜೊತೆ ಇದ್ರ ಅವರ, ಅಂದ್ರೆ ಅವರ ತಂದೆ ತಾಯಿ ಅಂತ ನಾನು ಕೇಳಿದ್ದು. ನನ್ಗೆ ಗೊತ್ತಿಲ್ಲ ಸರ್, ಯಾಕಂದ್ರೆ ಇದ್ ಬಗ್ಗೆ ನಾನು ಐ ಕಾಂಟ್ ಗಿವ್ ಯು ಎನಿ. ಓಕೆ, ಆಲ್ಮೋಸ್ಟ್ ನೀವು 2013 ಇಂದ ದೂರ ಆದ್ಮೇಲೆ ಮಗುವಿನ ಸಂಪರ್ಕ ಇತ್ತ ಇಲ್ವಾ? ಹೋಗ್ಲಿ, ಮಗುನಾದ್ರೂ ಮಾತಾಡಿಸ್ತಾ ಇತ್ತ ಇಲ್ವಾ? ಯಾ, ಮಗು ಹತ್ರ ನಾನು 2-3 ಸತಿ ಮಾತಾಡಿದೀನಿ ಸರ್. ಫ್ರಮ್ ಆಲ್ಮೋಸ್ಟ್ 11 ಇಯರ್ಸ್ ಇಂದ ಒಂದು 2-3 ಸಲ ಅಷ್ಟೇ ಮಾತಾಡಿರೋದು? ಅಷ್ಟೇ ಅಷ್ಟೇ ಸರ್. ಓಕೆ, ಯಾವಾಗ ಲಾಸ್ಟ್ ಮಾತಾಡಿದ್ದೆ? ಯಾವಾಗ ಲಾಸ್ಟ್ ಮಾತಾಡಿದ್ದು? ಐ ಥಿಂಕ್ ಲಾಸ್ಟ್ ಇಯರ್ ಅಂತ. ಲಾಸ್ಟ್ ಇಯರ್? ಓಕೆ, ಏನಂದ್ಲು ಏನಂತ? ಏನಿಲ್ಲ, ನಾರ್ಮಲ್ ಟಾಕ್. ಮಗ ಹೆಂಗೆ, ಎಜುಕೇಶನ್ ಹೆಂಗೆ ನಡೀತಾ ಇದೆ, ಹೌ ಇಸ್ ಲೈಫ್, ಅಷ್ಟೇ ಅಷ್ಟು ಬಿಟ್ಟೆ. ಈ ಟೈಮಲ್ಲಿ ನನಗನ್ಸ್ದಂಗೆ ಸಂಜಯ್ ಸಿಂಗ್, ನಾನು ಕೂಡ ಒಂದು ಮಗುವಿನ ತಂದೆಯಾಗಿ ಕೇಳ್ತಾ ಇದ್ದೀನಿ. ತಂದೆ ಅಂದರೆ ಸ್ಪೆಷಲಿ ಹೆಣ್ಣುಮಕ್ಳಿಗೆ ಅದೇ ಆಕಾಶ, ಅವರೇ ಪ್ರಪಂಚ ಅಲ್ವಾ? ಗೊತ್ತು. ಈ ಸಂದರ್ಭದಲ್ಲಿ ತುಂಬ ಮಿಸ್ ಮಾಡ್ಕೊಳ್ತಾರೆ ಅಂತ ಕಾಣಿಸುತ್ತೆ. ಹೌದು ಸರ್. ನಿಮ್ಗೇನಾದರೂ ಈ ಪ್ರಕರಣ ಆದಮೇಲೆ ಫೀಲ್ ಆದಮೇಲೆ ನನ್ನ ಮಗಳನ್ನ ಅಟ್ಲೀಸ್ಟ್ ನಾನಾದರೂ ಕೇರ್ ಮಾಡ್ಬೋದು, ಹೋಗ್ಬೋದು, ಅಟ್ಲೀಸ್ಟ್ ಈಗಲಾದರೂ ಮಾತಾಡಿಸ್ಬೋದು ಅಂತ ಏನಾದರೂ ಅನಿಸ್ತಾ ಸರ್? ನನ್ನ ಪ್ರಕಾರ ದಿಸ್ ನಾಟ್ ದ ರೈಟ್ ಟೈಮ್ ಟು ಗೋ ಅಂಡ್ ಟಾಕ್ ಟು ಹರ್. ಅಲ್ಲ ಅಲ್ಲ, ಐ ಥಿಂಕ್ ಇದಕ್ಕಿಂತ ರೈಟ್ ಟೈಮ್ ಇಲ್ಲ ಅಂತ ಕಾಣಿಸುತ್ತೆ ಸಂಜಯ್ ಅವರು. ಸರ್, ನನಗೆ ಗೊತ್ತು ಯಾವ ಟೈಮಲ್ಲಿ ಹೋಗಬೇಕು, ಯಾವ ಟೈಮಲ್ಲಿ ಹೋಗಿ ಮಾತಾಡಬೇಕು, ಅದೆಲ್ಲ ಗೊತ್ತು. ಬಿಕಾಸ್ ಈ ಟೈಮಲ್ಲಿ ನಾನು ಹೋದ್ರೆ ಮೀಡಿಯಾ ಆಮೇಲೆ ಶಿ ಮೈಟ್ ಬಿ ಥಿಂಕ್ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಯಾರನ್ನೋ ಹೋಗಿ ಭೇಟಿ ಆಗ್ತಾ ಇಲ್ಲ, ನೀವು ನಿಮ್ಮ ಮಗಳನ್ನ ಭೇಟಿ ಆಗ್ತಾ ಇದ್ದೀರಾ? ಹೌದು ಸರ್, ನನಗೆ ಗೊತ್ತು ಸರ್. ಐ ನೋ ವೆನ್ ಟು ಟಾಕ್ ಟು ಹರ್ ಅಂಡ್ ಹೌ ಟು ಟೇಕ್ ಕೇರ್, ಅದನ್ನ ನೋಡ್ಕೊಂತೇನೆ. ನೀವು ಸಂಪರ್ಕ ಮಾಡಕ್ಕೆ ಏನಾದರೂ ಟ್ರೈ ಮಾಡಿದ್ರಾ ಆಮೇಲೆ? ಇಲ್ಲ ಇಲ್ಲ ಇಲ್ಲ. ಏನು ಏನು ಮಾಡ್ತಿದ್ದಾರೆ ಏನು ಅದನ್ನು ನೋಡಿಲ್ಲ? ಇಲ್ಲ ಇಲ್ಲ. ಈ ಟೋಟಲಿ ಫಸ್ಟ್ ಈ ಪ್ರಕರಣ ನೋಡಿದ ತಕ್ಷಣ ಏನು ಅನ್ನಿಸ್ತು ಸಂಜಯ್ ನಿಮಗೆ? ಸರ್, ಪ್ರಕರಣ ನೋಡಿ ನನಗೆ ನ್ಯೂಸ್ ಗೊತ್ತಾದ ತಕ್ಷಣ ಐ ವಾಸ್ ಶಾಕ್. ನನಗೆ ಬ್ಯಾಂಗ್ಳೂರಿಂದಾನೇ ಫೋನ್ ಬಂದಿತ್ತು ಫಸ್ಟ್, ಸರ್ ನೀವು ಟಿವಿ ನೋಡಿದ್ದೀರಾ ಅಂತ. ನಾನು ಹೇಳಿದೆ ಇಲ್ಲ, ಏನಾಯ್ತು ಅಂತ. ಇಂಥ ಇಂಥ ನ್ಯೂಸ್ ಬಂದಿದೆ ಅಂತ. ನಾನು ಐ ವಾಸ್ ಲೈಕ್ 5 ಮಿನಿಟ್ಸ್ ಶಾಕ್ ಅಲ್ಲಿ ಇದ್ದೆ, ಇಂಥ ಕೆಲಸ ಇರುತ್ತ. ಬಟ್ ನನಗೆ ಅಂದ್ರೆ ಇನ್ಸೈಡ್ ಫೀಲಿಂಗ್ ಅಂದ್ರೆ ಇತ್ತು ದಟ್ ಯುನೋ ಇಂಥದ್ದು ಇದು ಏನೋ ಎಲ್ಲೋ ತಪ್ಪು ತಪ್ಪು ನಡೆದಿದೆ, ಬಟ್ ಪವಿತ್ರ ಎಂತ ಕೆಲಸ ಮಾಡಲ್ಲ ಅಂತ ನಾನು ಅದೇ ಫೀಲಿಂಗ್ ಇದೆ. ಈಗಲೂ ಅದೇ ಫೀಲಿಂಗ್ ಇದೆ, ಇಂದು ಮುಂದೆ ವರೆಗೂ ಮುಂದೆನೂ ಅದೇ ಫೀಲಿಂಗ್ ಇರುತ್ತೆ. ಅಲ್ಲ, ಒಂದು ಹೆಣ್ಣು ಈ ತರ ಕೊಲೆಯಲ್ಲಿ ಭಾಗಿಯಾಗ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಒಂದು ಸಪೋರ್ಟ್ ಇದ್ದಾಗ
ಸಹಜವಾಗಿ ಇಂಥ ಪ್ರಕರಣಗಳಲ್ಲಿ ಏನು ಆಗಲ್ಲ, ಯಾಕೆಂದ್ರೆ ಪ್ರಭಾವಿ ದರ್ಶನ್ ಅನ್ನುವ ಕಾರಣಕ್ಕೋಸ್ಕರ ಕೆಲವರಿಗೆ ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂತ ಮನಸ್ಥಿತಿ ಕೂಡ ಬರ್ಬೋದು. ನಾವು ತುಂಬಾ ಜನ ದೊಡ್ಡ ದೊಡ್ಡವ್ರನ್ನೆಲ್ಲ ನೋಡಿದೀವಲ್ಲ. ಅದೆಲ್ಲ ಫಿಲ್ಮ್ ಅಲ್ಲಿ ನಡೀಬಹುದು ಸರ್, ಬಟ್ ಇಲ್ಲಿ ರಿಯಲ್ ಲೈಫ್ ಅಲ್ಲಿ ನಾನು ಹೇಳ್ತೀನಿ, ನನಗೆ ಗೊತ್ತಿದ ಪ್ರಕಾರ ಅಲ್ಲಿ ಬೈ ಚಾನ್ಸ್ ಪವಿತ್ರ ಮುಂದೆ ಯಾರಾದ್ರೂ ಹೊಡಿತಾ ಇದ್ರು, ಪವಿತ್ರ ಒಂದು ಒಂದೆರಡು ಏಟ್ ನೋಡಿ ಆದ್ಮೇಲೆ ಸ್ಟಾಪ್ ಮಾಡಿ ಸಾಕು ಇಷ್ಟೇ ಅಂತ. ಬಿಕಾಸ್ ಅವಳ ಹಾರ್ಟ್ ಆತರ ಸರ್, ಒಂದೆರಡು ಏಟ್ ಹೊಡೆದಾದ್ಮೇಲೆ ಅವಳೇ ಹೇಳಿರ್ಬೋದು ಇನ್ನು ಹೊಡಿಬೇಡ ಸಾಕು ಬಿಡ್ರಿ ಕಳ್ಸಿರಿ ಮನೆಗೆ ಅಂತ. ಬಟ್ ಅಲ್ಲಿ ಏನ್ ನಡೆದಿದ್ರು, ಯಾತರ ನಡೆದಿದ್ರು ನನಗೂ ಗೊತ್ತಿಲ್ಲ, ಯಾರು ಗೊತ್ತು. ಅವ್ರು ಟ್ರೂಪ್ಸ್ ಜೊತೆ ಬರ್ತಾರೆ, ಇಫ್ ಶಿ ಹಸ್ ಡನ್ ರಾಂಗ್ ಓಕೆ ಲೆಟ್ ಹರ್ ಗೋ ಬಿಹೈಂಡ್ ಬಾರ್ಸ್. ತಪ್ಪು ಮಾಡಿಲ್ಲ ಅಂದಿದ್ರೆ ಐ ವುಡ್ ರಿಕ್ವೆಸ್ಟ್ ದಟ್ ನೀವು ಕೇಸ್ ನೋಡ್ತಾ ಇದ್ರಿ ಅಂದ್ರೆ ಎರಡ್ ಕಡೆಯಿಂದ ನೋಡಿ, ಒಂದೇ ಕಡೆ ಅವಳ ಮೇಲೆ ಎಲ್ಲ ಭಾರ ಆಗ್ಬಿಡಿ. ಇಲ್ಲ ಇಲ್ಲ, ಯಾರು ಭಾರ ಆಗ್ತಲ್ಲ, ಯಾರು ತಪ್ಪು ಮಾಡಿದ್ರು ಅವರು ಶಿಕ್ಷೆ ಅನುಭವಿಸಲೇಬೇಕು. ಯಾಕೆಂದ್ರೆ ಎರಡ್ ಕಡೆಯಿಂದನೂ ನೋಡಿ, ಯಾಕೆಂದ್ರೆ ಯಾ ಎಂಥದ್ದೇ ತಪ್ಪು ಮಾಡಿದ್ರು ಕೂಡ ಕೊಲೆ ಮಾಡುವಂತ ಹಂತಕ್ಕೆ ಹೋಗೋದಿದೆಯಲ್ಲ, ಅದಕ್ಕಿಂತ ಕ್ರೂರ ಮನಸ್ಸು ಮತ್ತೊಂದಿಲ್ಲ, ವಿಕೃತ ಮನಸ್ಸು ಮತ್ತೊಂದಿಲ್ಲ ಅಲ್ವಾ. ಒಂದು ಜೀವ ತರಕ್ ಆಗಲ್ಲ ಸರ್, ಒಂದು ಜೀವ ಅದು ಸತ್ತಿರೋ ಜೀವನ ಕೊಡಕ್ಕೂ ಆಗೋದಿಲ್ಲ. ನೀವು ಆ ತಂದೆ ತಾಯಿಯ ಕಣ್ಣೀರು ನೋಡಿದೀರಾ ಅಂತ ಕಾಣಿಸುತ್ತೆ. ನೀವು ನೋಡಿದ್ದಾರೆ? ನೋಡಿದ್ದೀನಿ ಸರ್. ನೋಡಿದಿರಲ್ಲ, ಆ ತಂದೆ ತಾಯಿ, ಆ ಗರ್ಭಿಣಿ ಹೆಣ್ಮಗಳ ಕಣ್ಣೀರು, ಆ ಸತ್ತಂತ ರೇಣುಕಾ ಸ್ವಾಮಿಯ ಸಹೋದರಿಯ ಕಣ್ಣೀರು ನೋಡಿದಿರಾ? ನೋಡಿದ್ದೀನಿ ಸರ್. ಏನ್ ಅನ್ನಿಸ್ತು ಪಾಪ? ಈಗ ನೀವು ಪವಿತ್ರಗೌಡ ಆಂಗಲ್ ಬಿಡಿ, ಓಕೆ ಪವಿತ್ರ ಗೌಡ ಆಂಗಲ್ ಬಿಡೋಣ. ಒಬ್ಬ ಸಹೋದರ ಆಗಿ, ರೇಣುಕಾ ಸ್ವಾಮಿ ಒಬ್ಬ ಸಹೋದರ ಆಗಿ ಅಥವಾ ಆ ತಂದೆ ತಾಯಿಯ ಮಗನಾಗಿ ಆ ರೀತಿಯಾಗಿ ನೋಡುವಂತ ಸಂದರ್ಭದಲ್ಲಿ ಏನ್ ಅನ್ಸುತ್ತೆ ಹೇಳಿ ಸರ್. ನೋಡಿ ಸರ್, ನಾನು ಒಂದು ಐ ಎ ವೆರಿ ಪ್ರಾಕ್ಟಿಕಲ್ ಪರ್ಸನ್. ನಾನು ನಿಮ್ಗೆ ಫಸ್ಟ್ ಹೇಳ್ತಾ ಇದ್ದೀನಿ, ನಾನು ಎರಡ್ ಕಡೆಯಿಂದ ವಿಚಾರ ಮಾಡಿಬಿಟ್ಟು ನೋಡ್ತೀನಿ, ಎಲ್ಲಿ ತಪ್ಪಿದೆ ಅಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ. ಹ್ಮ್ 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 ಹ್ಮ್. ಅಂದ್ರೆ ಈಗ ಪವಿತ್ರ ಗೌಡ ತಪ್ಪು ಮಾಡಿದ್ರು ತಪ್ಪೆ? ಇಲ್ಲ ಇಲ್ಲ, ಈಗ ಅವ್ರು ಮಾಡಿದಾರೆ ನೀವು ಪ್ರೂವ್ ಮಾಡಿ ಮಾಡ್ಬಿಟ್ರೆ ಇಫ್ ಯು ಹ್ಯಾಸ್ ಡನ್ ರಾಂಗ್ ಅವ್ರಿಗೂ ಶಿಕ್ಷೆ ಸಿಗ್ಬೇಕು. ಬಟ್ ನನ್ನ ಪ್ರಕಾರ ಪವಿತ್ರ ಗೌಡ ಈ ತರ ಕೆಲಸಗಳು ಮಾಡಲ್ಲ ಸರ್. ನಾವು ಆಕ್ಚುಲಿ ಆಲ್ಮೋಸ್ಟ್ ನೀವು ನ್ಯೂಸ್ ಚಾನೆಲ್ಗಳನ್ನ ಗಮನಿಸಿರ್ತೀರಾ, ನೋಡ್ತಾ ಇದ್ದೀರಾ, ಪವಿತ್ರ ಗೌಡ ಪಾತ್ರ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನ ಕೂಡ ನಾವು ತೋರಿಸ್ತಾ ಇದ್ವಿ. ಇಲ್ಲಿ ಆರೋಪಿಗಳು ಸ್ಟೇಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ರೇಣುಕಾ ಸ್ವಾಮಿಗೆ ಒಡೆಯುವಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಅಲ್ಲಿದ್ರು, ಆತನನ್ನ ಕೈ ಕಾಲು ಕಟ್ಟಿ ಗೋಡೆಗೆ ಬಿಸಾಕ್ಬೇಕಾದ್ರೆ ಪವಿತ್ರ ಗೌಡ ಅಲ್ಲಿದ್ರು, ಪವಿತ್ರ ಗೌಡ ಕೂಡ ಚಪ್ಪಲಿ ಹೊಡೆದಿದ್ದಾರೆ, ಅವರಿಂದ ಕಾಲಿಗೆ ಕ್ಷಮೆಯನ್ನ ಕೇಳಿಸಾದ್ಮೇಲೆ ಒಡೆಯಲಾಗಿದೆ. ಆರೋಪಿಗಳ ಸ್ಟೇಟ್ಮೆಂಟ್ ಇದು. ಓಕೆ. ಹ್ಮ್ ಹ್ಮ್ ಹ್ಮ್. ನೋಡಿ ಸರ್, ಒನ್ ಒನ್ ಚಾನೆಲ್ ಇಂದ ಒನ್ ಒನ್ ನ್ಯೂಸ್ ನನಗೆ ಒನ್ ಒನ್ ಪಾಯಿಂಟ್ ಇಲ್ಲ ಅಲ್ಲ. ಇದು ಯಾವುದೋ ಚಾನೆಲ್ ಅಲ್ಲಿ ಏನೇ ತೋರಿಸ್ತಿದ್ದಾರೆ ಅನ್ನೋದಕ್ಕಿಂತ ನಾ ಆರೋಪಿ ಸ್ಟೇಟ್ಮೆಂಟ್ ಇದೆಯಲ್ಲ, ಒಂದೊಂದು ಚಾನೆಲ್ ಅಲ್ಲೂ ಕೂಡ ಒಂದೊಂದು ರೀತಿಯಾಗಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆರೋಪಿ ಸ್ಟೇಟ್ಮೆಂಟ್ ಎಲ್ಲಾ ಚಾನೆಲ್ ಅಲ್ಲೂ ಕೂಡ ಒಂದೇ ತೋರಿಸ್ಲಿಕ್ಕೆ ಆಗೋದು, ಈ ರೀತಿಯಾಗಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅನ್ನ. ಬೇರೆ ಏನೋ ಸುದ್ದಿ, ಬೇರೆ ಏನೋ ಹೊಡಿಬಹುದು, ಆದ್ರೆ ಆರೋಪಿ ಸ್ಟೇಟ್ಮೆಂಟ್ ಒಂದೇ ಇದೆ ಆಲ್ಮೋಸ್ಟ್ ಎಲ್ಲಾ ಚಾನೆಲ್ ಗಳಲ್ಲೂ. ಹೌದು ಹೌದು ಅಂದ್ರೆ, ಬಟ್ ಒನ್ ಒನ್ ಪಾಯಿಂಟ್ ಎಕ್ಸ್ಟ್ರಾ ಪಾಯಿಂಟ್ ನನ್ಗೆ ಒನ್ ಒನ್ ಚಾನೆಲ್ ನಿಂದ ಗೊತ್ತಾಗ್ತಾ ಇದೆ. ಒಂದ್ ಚಾನೆಲ್ ಹೇಳ್ತಾ ಇದೆ ದಟ್ ಸಿಗರೆಟ್ ನಿಂದ ಸುಟ್ಟಿರೋದಿದೆ, ಒಂದ್ ಚಾನೆಲ್ ಹೇಳ್ತಾ ಇದೆ ಅಂದ್ರೆ ಅದು ಜಾಸ್ ಬ್ರೇಕ್ ಆಗಿದೆ, ಒಂದ್ ಚಾನೆಲ್ ಹೇಳ್ತಾ ಇರೋದು ಅಂದ್ರೆ ಹೊಟ್ಟೆದಲ್ಲಿ ಏನೇನೋ ಇದೆ ಅಂತ. ಸೊ ನನ್ಗೆ ನಾನು ನೋಡಿ, ನಾನು ಅಂದ್ರೆ ಇರ್ಲಿಲ್ಲ, ಅಂಡ್ ಐ ಡೋಂಟ್ ನೋ ಎನಿಥಿಂಗ್ ವಾಟ್ ಹ್ಯಾಪನ್ಸ್. ಇವಾಗ ನನಗೆ ನ್ಯೂಸ್ ಚಾನೆಲ್ ಇಂದ ನೋಡಾದ್ಮೇಲೆ ನೀವೆಲ್ಲರೂ ಹೇಳಾದ್ಮೇಲೆ ನನ್ಗೆ ಗೊತ್ತಾಗಿ. ನಾನು ಯಾಕೆ ಹೇಳ್ದೆ ಈ ಪ್ರಶ್ನೆನ ಅಂದ್ರೆ, ನೀವು ಆರಂಭದಲ್ಲಿ ಹೇಳಿದ್ರಲ್ಲ, ಪವಿತ್ರ ಗೌಡ ಈ ರೀತಿಯಾಗಿ ಮಾಡಿರ್ಲಿಕ್ಕೆ ಆಗೋದಿಲ್ಲ, ಅವ್ರು ಯಾರಾದ್ರೂ ಹೊಡಿತಿದ್ರು ಕೂಡ ಬಿಡಿಸಿರ್ತಾರೆ ಅನ್ನುವಂಥದ್ದು ಹೇಳಿದ್ರಲ್ಲ, ಅದಕ್ಕೋಸ್ಕರ ಹೇಳಿದೆ ನಾನು ಈ ರೀತಿಯಾಗಿ ಅವರ ಮುಂದೆನೆ ಎಲ್ಲವೂ ಕೂಡ ಆಗಿದೆ ಅಂತ. ಮೇ ಬಿ ಚೇಂಜ್ ಆಗಿರ್ಬೋದೇನೋ, ಸಂಜಯ್ ಸಿಂಗ್ ಅವರನ್ನ ಬಿಟ್ಟಾದ ಬಳಿಕ, ದರ್ಶನ್ ಅವರ ಸಂಪರ್ಕಕ್ಕೆ ಬಂದ ಬಳಿಕ ಅವರ ಮನಸ್ಥಿತಿಯಲ್ಲೂ ಕೂಡ ಚೇಂಜಸ್ ಆಗಿರ್ಬೋದೇನೋ ಅಲ್ವಾ. ನೀವು ನೋಡಿದಂಥ ಪವಿತ್ರ ಬೇರೆ ಆಗಿದ್ರೇನೋ, ಈಗಿರುವಂಥ ಪವಿತ್ರ ಬೇರೆ ಆಗಿರ್ಬೋದೇನೋ, ಚಾನ್ಸಸ್ ಇರ್ಬೋದಲ್ಲ. ಚೇಂಜ್ ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ನನ್ನ ಪವಿತ್ರ ಯಾವಾಗಲೂ ಎಂತ ಕೆಲಸ ಮಾಡಲ್ಲ. ಹ್ಮ್ 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 ಹ್ಮ್. ಅಲ್ಲ ನಾನು ಅದೇ ಹೇಳ್ತಾ ಇಲ್ಲ ಇಲ್ಲ, ನೀವು ಹೇಳ್ತಾ ಇರೋದು ಒಂದ್ ಕಡೆಯಿಂದ ಯೋಚನೆ ಮಾಡಿದ್ರೆ ಅದು ಕರೆಕ್ಟ್ ಆಗ್ಬೋದು. ಹ್ಮ್ ಹ್ಮ್ ಹ್ಮ್. ಬಟ್ ಆಸ್ ಎ ಪರ್ಸನ್ ನನಗೆ ಗೊತ್ತಿರೋ ಪ್ರಕಾರ ಇದು ಆಗಬಾರದಂತ ಕೆಲಸ ಸರ್. ಹ್ಮ್ ಹ್ಮ್ ಹ್ಮ್. ಯಾಕೆಂದ್ರೆ ಸಂಜಯ್ ಸಿಂಗ್ ಅವರೇ, ನೀವು ಯಾವ ರೀತಿಯಾಗಿ ನಂಬಿಕೆ ಇಟ್ಟಿದ್ದೀರೋ
ನಿಮ್ಮ ಮಾಜಿ ಪತ್ನಿ ಮೇಲೆ, ಅದೇ ರೀತಿಯಾಗಿ ದರ್ಶನ್ ಅವರ ಮೇಲೆ ಅವರ ಲಕ್ಷಾಂತರ ಅಭಿಮಾನಿಗಳು ನಂಬಿಕೆ ಇಟ್ಟಿದ್ರು. ನಮ್ಮ ಬಾಸ್ ಹಿಂಗೆ ಮಾಡಲ್ಲ, ಏನೋ ಒಂದೆರಡೇಟು ಬೈಬೋದು, ಒಂದೆರಡೇಟು ಹೊಡಿಬೋದು, ಅಥವಾ ಏನೋ ಒಂದು ಏನೇ ಮಾಡೋಕ್ಕೆ ಹೋದರೂ ಕೂಡ ಕೊಲೆ ಮಾಡುವಂಥ ಹಂತದವರೆಗೂ ಹೋಗಿರೋದಿಲ್ಲ, ಅಥವಾ ಕೊಲೆ ಮಾಡಿಸುವಂಥ ಹಂತದವರೆಗೂ ನಮ್ಮ ಬಾಸ್ ಹೋಗಿರಲ್ಲಪ್ಪ. ಯಾಕೆ ಅಂದರೆ ಪ್ರಾಣಿನೇ ಅಷ್ಟೊಂದು ಪ್ರೀತಿಸುವಂಥ ನಮ್ಮ ಬಾಸು ಮನುಷ್ಯನಿಗೆ ಅಷ್ಟೊಂದು ಕಾಟ ಕೊಡ್ತಾರ, ಕ್ರೂರವಾಗಿ ನಡ್ಕೊಳ್ತಾರ ಅನ್ನುವಂಥ ಪ್ರಶ್ನೆ ಇದೆ. ಸರ್, ನಾನು ಅದೇ ಹೇಳಿದ್ದೆ ಅಲ್ವಾ ನಿಮಗೆ, ಹಬ್ಬಬ್ಬ ಅಂದ್ರೆ ಒಂದು ಎರಡು ಏಟು ಹೊಡೆದಿರ್ಬೋದು ಅಷ್ಟೇ. ಬಟ್ ಅಲ್ಲಿ ಏನಾಗಿದೆಯೋ ಐ ಕಾಂಟ್ ಟಾಕ್ ಅಬೌಟ್ ಇಟ್. ನನಗೂ ಗೊತ್ತಿರೋ ಪ್ರಕಾರ ಅವಕ್ಕೆ ಪವಿನು ಒಂದು ಎರಡು ಏಟು ಹೊಡೆದಿರ್ಬೋದು. ಯಾಕಂದ್ರೆ ಅವಳಿಗೆ ಎಷ್ಟು ದಿನದಿಂದ ಅವನು ಟಾರ್ಚರ್ ಕೊಟ್ಟಿರ್ತಾನ, ಅವಳು ಹೊಡೆದಿರ್ಬೋದು ಒಂದೇಟು ಎರಡು ಏಟು ಹೊಡೆದಿರ್ಬೋದು. ಬಟ್ ಅದನ್ನೇ ಶಿ ಇಸ್ ದ ಮೇನ್, ಶಿ ಇಸ್ ಎ ಒನ್, ಶಿ ಇಸ್ ದ ರೀಸನ್ ಬಿಹೈಂಡ್ ಇಟ್, ಶಿ ಹ್ಯಾಸ್ ಡನ್ ಎವ್ರಿಥಿಂಗ್ ಅಂತ ಹೇಳಿದ್ರೆ ಅದೆಲ್ಲ ತಪ್ಪಲ್ವಾ ಸರ್? ಯಾಕೆಂದ್ರೆ ಈ ಸುತ್ತ ಪ್ರಕರಣ ನಡೆದಿರುವಂತದ್ದು ಹೇಗೆ ಅಂದ್ರೆ, ಪವಿತ್ರ ಅವರ ಸುತ್ತನೇ ನಡೆದಿರುವಂತ ಪ್ರಕರಣ ಇದು. ಈಗ ಕಿಡ್ನಾಪ್ ಮಾಡುವಂತ ಸಂದರ್ಭದಲ್ಲಿ ನಾನು ಯಾರನ್ನು ತಪ್ಪು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ, ಇದರಲ್ಲಿ ಟೆಲಿಂಗ್ ದಟ್ ಪವಿತ್ರ ಇಂಥ ಕೆಲಸ ಮಾಡಕ್ಕೆ ಚಾನ್ಸ್ ಇಲ್ಲ ಅಂತ ನಾನು ಹೇಳೋದಷ್ಟೇ. ಪವಿತ್ರ ಅವ್ರದ್ದು ನಿಮ್ದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್ ಸರ್. ಲವ್ ಮ್ಯಾರೇಜ್, ಓಕೆ. ಎಷ್ಟು ವರ್ಷದಿಂದ ಪರಿಚಯ ಇದ್ರು ಬಿಫೋರ್ 2007 ಗೂ ಮುಂಚೆ, ನೀವು ಮದುವೆ ಆಗೋಕ್ಕೂ ಮುಂಚೆ ಅಲ್ಲ, ಎಷ್ಟು ವರ್ಷ ಮುಂಚೆ ಪರಿಚಯ ಇದ್ರು ಮದುವೆ ಆಗೋಕ್ಕೂ ಮುಂಚೆ? ಇಲ್ಲ ಸರ್, ಐ ಥಿಂಕ್ ಇಟ್ ವಾಸ್ ಫ್ಯೂ ಮಂತ್ಸ್ ಅಷ್ಟೇ. ಫ್ಯೂ ಮಂತ್ಸ್. ಸಂಜಯ್ ಸಿಂಗ್ ಅವ್ರು ಎಲ್ಲಿರೋದು ಈಗ ಆಕ್ಚುಲಿ? ಉತ್ತರ ಪ್ರದೇಶ. ಉತ್ತರ ಪ್ರದೇಶ. ಉತ್ತರ ಪ್ರದೇಶದಿಂದ ನೋಡ್ತಾ ಇದ್ದೀರಾ ಇದನ್ನ? ಈ ಡೆವಲಪ್ಮೆಂಟ್ಸ್ ಗಳನ್ನ? ಡೆವಲಪ್ಮೆಂಟ್ಸ್ ಅಲ್ಲ ಸರ್, ಬ್ಯಾಡ್ ಟೈಮ್ ನೋಡ್ತಾ ಇದ್ದೀನಿ ಬ್ಯಾಕ್ ಎಂಡ್ ಅಲ್ಲಿ. ಏನ್ ಮಾಡ್ತಾ ಇರೋದು ಸಂಜಯ್ ಸಿಂಗ್ ಅವರು? ಸಂಜಯ್ ಸಿಂಗ್ ಇಸ್ ಎ ಟೀಚರ್ ಸರ್. ಟೀಚರ್. ಟೀಚರ್ ಮಾಜಿ ಪತ್ನಿ ಬೇರೆ ದಾರಿ ತಪ್ಪಿಟ್ರ ಅಂತ ಅನ್ಸ್ಬಿಡುತ್ತಾ ಒಂದೊಂದ್ಸಲಿ, ಫೀಲ್ ಆಗಲ್ವಾ? ಸರ್, ಐ ಲೀವ್ ಎವ್ರಿಥಿಂಗ್ ಆನ್ ದ ರಿಯಲ್ ಟೈಮ್ ಆನ್ ಅಂಡ್ ಆಸ್ ವೆಲ್ ಟು ದ ಫೇತ್. ನೋಡೋಣ. ಪವಿತ್ರ ಕೂಡ ಯಾವತ್ತು ಮಾತಾಡಿಲ್ಲ ನಿಮ್ ಡಿವೋರ್ಸ್ ಆದ್ಮೇಲೆ? ಇಲ್ಲ ಸರ್, ನಾನು ಮಾತಾಡಿಲ್ಲ, ಅವರು ಮಾತಾಡಿಲ್ಲ. ನೀವು ನಾನು ನಿಮ್ಗೆ ಫಸ್ಟ್ ಹೇಳಿದೀನಿ, ಶಿ ಇಸ್ ಎ ವೆರಿ ಕೆರಿಯರ್ ಓರಿಯಂಟೆಡ್, ಅವ್ಳು ಮುಂದೆ ನೋಡ್ತಾಳೆ, ಹಿಂದೆ ನೋಡಲ್ಲ. ಅಂದ್ರೆ ಹಿಂದೆ ಹೇಗಾದ್ರೂ ಬೆಳೆದು ಬರಲಿ ಅಥವಾ ಹೇಗೆ ಇರಲಿ, ಅದ್ಯಾವುದು ಲೆಕ್ಕಕ್ಕೆ ಬರಲ್ಲ, ಒಟ್ನಲ್ಲಿ ನಾನು ಗೆಲ್ಲಬೇಕು ಅಷ್ಟೇ ಮುಂದೆ. ಅಲ್ಲ, ನಾನು ಅದನ್ನ ಅಲ್ಲ, ನಾನು ನಿಮ್ಮ ಮೆಂಟಾಲಿಟಿ ಅಂದ್ರೆ ಅವ್ರ ಮೆಂಟಾಲಿಟಿ ಹೇಗಿತ್ತು ಅಂತ ಕೇಳ್ತಾ ಇದ್ದೀನಿ. ಅದೇ, ಶಿ ಆಲ್ವೇಸ್ ವಾಂಟ್ಸ್ ಟು ಬಿ ಎ ಸಕ್ಸಸ್ಫುಲ್ ಲೇಡಿ, ಸೊ ಲೆಟ್ ಹರ್ ಸರ್. ನಂಗೆ ಒಂದು ಕೇಳಬೇಕು ಅಂತ ಅಂದರೆ, ಈಗ ದರ್ಶನ್ ಅವರ ಜೊತೆ ಅವರು ಇದ್ದಾರೆ ಒಂದು 10 ಇಯರ್ಸಿಂದ, ಅವರು ಕ್ಲೋಸ್ ಫ್ರೆಂಡ್ಸು ಅನ್ನುವಂಥದ್ದು ನಿಮಗೆ ಯಾವಾಗ ಗೊತ್ತಾಗಿದ್ದ ಆ್ಯಕ್ಚುಲಿ? ಅವ್ರು ರಿವೀಲ್ ಮಾಡಲಿಕ್ಕೂ ಮುಂಚೆನೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಇಲ್ಲ ಇಲ್ಲ, ನನಗೆ ಅಂದರೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಸರ್, ಮತ್ತು ಐ ಆಮ್ ನಾಟ್ ಏಬಲ್ ಟು ರೀಕಲೆಕ್ಟ್. ಬಟ್ ಗೊತ್ತಾಯ್ತು ಸರ್, ಅದೇ ಡಿವೋರ್ಸ್ ಆದಮೇಲೆ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗಿತ್ತು. 10 ಇಯರ್ಸ್ ರಿಲೇಶನ್ಶಿಪ್ ಅನ್ನೋದು ನಿಮಗೆ ಅಂದ್ರೆ ಡಿವೋರ್ಸ್ ಆಗಿ ಒಂದು 2-3 ವರ್ಷಕ್ಕೆ ಗೊತ್ತಿತ್ತು? ಡಿವೋರ್ಸ್ ಆದ್ಮೇಲೆ ಗೊತ್ತಾಗಿತ್ತು, ಡಿವೋರ್ಸ್ ಮುಂಚೆನೆ. ಏನ ನನಗೆ ಆತರ ಸುದ್ದಿ ಯಾವಾಗ ಬಂದೇ ಇಲ್ಲ, ನನ್ನ ಹತ್ರ ಬಂದಿಲ್ಲ. ಆ್ಯಕ್ಚುಲಿ ಈ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರು ಒಂದು ಕಡೆಯಿಂದ ಇನ್ನೂ ಫ್ರೆಂಡ್ಸ್ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಒಂದು ಕಡೆ ಮೊನ್ನೆ ಪೊಲೀಸ್ ಕಮಿಷನರ್ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ದರ್ಶನ್ ಅವರ ಪತ್ನಿಗೆ ಡೆರೋಗೇಟಿವ್ ಮೆಸೇಜನ್ನು ಕಳಿಸಲಾಗ್ತಾ ಇತ್ತು ಅಂತೆಲ್ಲ ಹೇಳಲಾಗ್ತಾ ಇತ್ತು. ಅಂದರೆ ಅಫಿಷಿಯಲಿ ಮದುವೆ ಆಗಿರೋದ್ರ ಬಗ್ಗೆ ಏನಾದರೂ ಆ ಥರ ಇದೆಯಾ ಮಾಹಿತಿ ನಿಮಗೆ? ಇಲ್ಲ ಸರ್. ಅಂದರೆ ಮದುವೆ ಆಗಿನೇ ನೋಡ್ಕೊಳ್ತಾ ಇದ್ದಾರೆ ಅಂತ? ಇಲ್ಲ ಸರ್, ನನಗೆ ನಾನು ಗೊತ್ತಿಲ್ಲ. ಇವರು ಬೆಳಿಬೇಕು ಅನ್ನುವ ಕಾರಣಕ್ಕೋಸ್ಕರ ಒಬ್ಬ ದೊಡ್ಡ ವ್ಯಕ್ತಿಯನ್ನ ಲವ್ ಮಾಡಿ ತಪ್ಪದಾರಿಗೆ ಹೋಗ್ಬಿಟ್ರ ಅನ್ನುವಂಥ ಏನಾದರೂ ಫೀಲಿಂಗ್ಸ್ ಬಂದಿತ್ತ ಯಾವತ್ತಾದರೂ ಹಂಗಂತ ಒಂದು ಥಾಟ್? ಪವಿತ್ರ ಕೂಡ ದೊಡ್ಡ ಮನುಷ್ಯ ಆಗಬೇಕು ಅಂತ. ಅಂದರೆ ನಾನು ಗೆಲ್ಲಬೇಕು, ಅದ್ರ ಜೊತೆಗೆ ದೊಡ್ಡವ್ರ ಜೊತೆ ಇದ್ದಾಗಲೇ ಅದು ಸಕ್ಸಸ್ ಆಗೋದು ಅನ್ನುವಂಥ ಕಾರಣಕ್ಕೋಸ್ಕರ ಹೋಗ್ಬಿಟ್ರ ಅನ್ನುವಂಥ ಒಂದು ಚಿಂತೆ ಏನಾದರೂ ಬಂದಿತ್ತ ನಿಮಗೆ? ಅಂತ ಚಿಲ್ಲರೆ ಕೆಲಸ ಪವಿತ್ರ ಕೂಡ ಮಾಡಲ್ಲ ಸರ್. ಅವಳು ಸ್ಟ್ರಗಲ್ ಆಗ್ಬಿಟ್ಟು ಒಂದು ಆಕ್ಟರ್ ಆಗಿದ್ದಾಳೆ, ಸ್ಟ್ರಗಲ್ ಆಗಿ ಒಂದು ಮಾಡೆಲ್ ಆಗಿದ್ದಾಳೆ. ಇಟ್ಸ್ ಜಸ್ಟ್ ದಾರಿದಲ್ಲಿ ದರ್ಶನ್ ಅವ್ರು ಸಿಗ್ಬಿಟ್ಟು ಅವ್ರಿಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು, ದೇ ಬೋತ್ ಗಾಟ್ ಕ್ಯಾಚ್ ಅಪ್ ಟುಗೆದರ್. ಈ ಮಾಡ್ಲಿಂಗು ಆಮೇಲೆ ನಟಿ ಆಗಿದ್ದೆಲ್ಲ ನಿಮ್ ಜೊತೆ ಇದ್ದಂತ ಸಂದರ್ಭದಲ್ಲಿ ಆಗಿದ್ದ ಅಥವಾ ನಿಮ್ಮನ್ನ ಬಿಟ್ಟಾದ್ಮೇಲೆ? ಇಲ್ಲ, ನನ್ನ ಜೊತೆ ಇರುವಾಗಿಲ್ಲ.
ನಿಮ್ಮ ಹತ್ರ ಯಾವಾಗ್ಲೂ ಅವ್ರ ಡ್ರೀಮ್ಸ್ ಬಗ್ಗೆ ಹೇಳ್ಕೊಳ್ತಾ ಇದ್ರ, ನಾನು ಹಿಂಗಾಗ್ಬೇಕು, ಹಿಂಗ್ ಬೆಳಿಬೇಕು, ಏನ್ ಆಸೆ ಇದ್ದಿದ್ದೆ? ಏನು ಶಿ ವಾಂಟೆಡ್ ಟು ಬಿಕಮ್ ಒನ್ ಆಫ್ ದ ಫೇಮಸ್ ಆಕ್ಟ್ರೆಸ್ ಅಂಡ್ ದೆನ್ ಶಿ ಬಿಸ್ನೆಸ್ ಮಾಡಬೇಕು ಅಂತ ಅವ್ಳಿಗೆ. ಅವ್ಳು ಸ್ಟಾರ್ಟಿಂಗ್ ಅಲ್ಲೇ ನನಗೆ ಹೇಳಿದ್ಲು ದಟ್ ಐ ವಾಂಟ್ ಟು ಓಪನ್ ಫ್ಯಾಷನ್ ಡಿಸೈನಿಂಗ್ ಶಾಪ್ ಓಪನ್ ಮಾಡಬೇಕು ಅಂತ. ಬಟ್ ಅಂಡ್ ಶಿ ಅಚೀವ್ಡ್ ಇಟ್ ಲಾಸ್ಟ್, ಆ ಗೋಲ್ ನಂಗೆ ಗೆದ್ಲಲ್ವಾ. ಈಗ ರೇರಲ್ ರೇರೆಸ್ಟ್ ಸ್ವಲ್ಪ ಲವ್ ಆಗುವಂತ ವಿಚಾರವನ್ನ ನೋಡೋದಾದ್ರೆ ಸಿಂಗ್ಗೆ ಗೌಡ ಹೆಂಗ್ ಸಿಕ್ಕುದು ಅನ್ನುವಂಥ ಪ್ರಶ್ನೆ ಬರುತ್ತೆ. ಎಲ್ಲಿ ಮೀಟ್ ಆಗಿದ್ದೆಲ್ಲಿ ಸಂಜಯ್ ಸಿಂಗ್ ಅವರು ಪವಿತ್ರ ಗೌಡ ಅವರನ್ನು ಫಸ್ಟ್? ಬ್ಯಾಂಗ್ಳೂರಲ್ಲೇ ಸರ್, ಅವ್ರ ಮನೆ ಹತ್ರ. ಮನೆ ಅಂದರೆ ನಿಮ್ಮ ಮನೆ ಅವ್ರ ಮನೆ ಹತ್ರನೇ ಇದ್ದಿದ್ದ? ಹೌದು. ನಿಮಗೂ ಅವ್ರಿಗೂ ಹೇಗೆ ಕನೆಕ್ಷನ್ ಆಗಿದ್ದು ಸರ್? ದಿಸ್ ಇಸ್ ಟೂ ಪರ್ಸನಲ್ ಬಿಡಿ. ಓಕೆ ಓಕೆ. ಅಂದರೆ ಈಗ ಸಹಜವಾಗಿ ನೀವು ಉತ್ತರ ಪ್ರದೇಶದವರಲ್ವಾ ಸರ್? ನಾನು ನೀವು ಅವಾಗ ಇಲ್ಲಿ ಏನಕ್ಕಿದ್ರಿ ಸರ್ ಕರ್ನಾಟಕದಲ್ಲಿದ್ದಾಗ? ಸರ್ ನಾವು ಸರ್ ನೋಡಿ, ನಮ್ಮ ಪೇರೆಂಟ್ಸ್ ನಾವು ಅದೆಲ್ಲ ಫ್ರಮ್ ಉತ್ತರ ಪ್ರದೇಶ್. ಬಟ್ ನಾನು ಬೆಳೆದಿರೋದು ಎಲ್ಲ ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶ್. ಓಕೆ. ನನ್ನ ಎಜುಕೇಶನ್ ಎಲ್ಲ ಆಂಧ್ರ ಪ್ರದೇಶ್ ವಿಶಾಖಪಟ್ಟಣಂ. ಓಕೆ. ಆಮೇಲೆ ಜಾಬ್ ನಂಗೆ ಸಿಕ್ಕಿದ್ದು ಬ್ಯಾಂಗ್ಳೂರಲ್ಲಿ, ಸೊ ಬ್ಯಾಂಗ್ಳೂರ್ ಬಂದೆ. ಸೊ ದಿಸ್ ಇಸ್ ಹೌ ವಿ ಬೋತ್ ಕೇಮ್ ಇಂಟು ಕನೆಕ್ಷನ್. ಎಷ್ಟು ವರ್ಷ ಇದ್ರಿ ಬೆಂಗಳೂರಲ್ಲಿ ನೀವು? ಫ್ರಮ್ 2005 ಟು 2012 ಅನ್ಸುತ್ತೆ. 12 ಆ? ಅದಕ್ಕೆ ಕನ್ನಡ ಚೆನ್ನಾಗಿ ಬರ್ತಾ ಇದೆ. ಯಾಕೆಂದ್ರೆ ಸಂಜಯ್ ಸಿಂಗ್ ಅಂತ ಬಂದಾಗ ಇವ್ರಿಗೆ ಕನ್ನಡ ಬರುತ್ತಾ ಅನ್ನುವಂಥ ಡೌಟ್ ಇತ್ತಲ್ಲ ನಮಗೆ. ನೀವು ಮಾತಾಡಿದಾಗ ಎಷ್ಟು ಕ್ಲಿಯರ್ ಆಗಿ ಮಾತಾಡ್ತಿದ್ದಾರೆ ಕನ್ನಡವನ್ನು. ಇನ್ನು 2012 ಅಲ್ಲಿ ಬಿಟ್ಟು ಹೋದ್ಮೇಲೂ ಕೂಡ 12 ಇಯರ್ಸ್ ಆದಮೇಲೂ ಕನ್ನಡ ಚೆನ್ನಾಗಿ ಬರ್ತಾ ಇದೆಯಲ್ಲ, ಅದಕ್ಕೆ ಹೇಳಿದೆ. ಸಂಜಯ್ ಸಿಂಗ್ ಅವರೇ ಈಗೇನಾದರೂ ಪ್ರಯತ್ನ ಮಾಡ್ತೀರಾ ನಿಮ್ಮ ಮಗಳನ್ನೇನಾದರೂ ಮಾತಾಡ್ಸೋಕ್ಕೆ ಅಥವಾ ಅವ್ರನ್ನ ನೋಡ್ಲಿಕ್ಕೆ? ಬರಬೇಕು ಅಂತ ಅನ್ಕೊಂಡಿದ್ದೀರಾ ಒಟ್ನಲ್ಲಿ? ಅಂದ್ರೆ ನಿಮ್ ಮಗಳನ್ನ ನೋಡ್ಲಿಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಯಾರ್ ಯಾರ ಮನ್ಸಿಗೆ ಬರಲ್ಲ ಸರ್. ಎಸ್, ಅದಕ್ಕೆ ಕೇಳ್ತಾ ಇದ್ದೀನಿ. ಅನಿಸ್ತಾ ಇದೆಯಾ ಬರಬೇಕು ನೋಡ್ಬೇಕು ಇಂಥ ಕಷ್ಟದ ಸಂದರ್ಭದಲ್ಲಿ ನನ್ನ ಮಗಳಿಗೆ ಒಂದ್ ಸ್ವಲ್ಪ ಧೈರ್ಯ ತುಂಬಬೇಕು ಅಂತ? ಸರ್ ಮೈ ಡಾಟರ್ ಇಸ್ ಅ ಸ್ಟ್ರಾಂಗ್ ಅಲ್ ಅವಳು, ಶಿ ಕ್ಯಾನ್ ಟೇಕ್ ಕೇರ್ ಆಫ್ ಹರ್ಸೆಲ್ಫ್. ಬಟ್ ಇಟ್ಸ್ ಜಸ್ಟ್ ದಟ್ ಕಿ ನಾನು ಬಂದು ನೋಡ್ತೀನಿ, ಬಟ್ ನಾಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಅತ್ತತ್ರ ಈಗ ಒಂದು 15 ಇಯರ್ಸ್ ಅಂತ ಕಾಣಿಸುತ್ತೆ ಮಗಳಿಗೆ. ಯಾ, ಶಿ ಮೈಟ್ ಬಿ 14. ಶಿ ವಾಸ್ ಬೋರ್ನ್ ಇನ್ 2009. ಓಕೆ. ಅಂದ್ರೆ ಪ್ಲಾನ್ ಇದೆ ಮಗಳನ್ನ ನೋಡಬೇಕು ಅಂತ, ಬಟ್ ಇಟ್ಸ್ ಟೂ ಅರ್ಲಿ ಅಂತ ಹೇಳ್ತಾ ಇದ್ದೀರಾ? ಹೌದು. ಓಕೆ. ಸಂಜಯ್ ಸಿಂಗ್ ಅವರು ಡೆವಲಪ್ಮೆಂಟ್ಸ್ಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ ಏನಾಗುತ್ತೆ ಅಂತ. ಬಟ್ ಏನು ಹೇಳ್ತೀರಾ ಕೊನೆಯದಾಗಿ ಹೇಳೋದಾದರೆ, ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಮಾಡಿಲ್ಲ, ಒಟ್ಟಿನಲ್ಲಿ ಹೊರಗಡೆ ಬರ್ತಾರೆ ಅನ್ನುವಂಥ ನಂಬಿಕೆನ ನಿಮ್ಮದು? ಸರ್ ನಾನು ದೇವನ ಪೂಜೆ ಮಾಡ್ತೀನಿ ಸರ್. ಬಟ್ ಒನ್ ಥಿಂಗ್ ಟು ದ ಎಂಟೈರ್ ಕರ್ನಾಟಕ ಸರ್, ಪ್ಲೀಸ್ ರೆಸ್ಪೆಕ್ಟ್ ಗರ್ಲ್ಸ್. ಅದು ಮಾಡ್ತಾರೆ ಸರ್ ಕರ್ನಾಟಕದವರು. ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಪ್ಲೀಸ್ ಹಾನರ್ ನಾಟ್ ಓನ್ಲಿ ಕರ್ನಾಟಕ ಗರ್ಲ್ಸ್, ಟು ದ ಎಂಟೈರ್ ಇಂಡಿಯಾ, ಟು ದ ಎಂಟೈರ್ ವರ್ಲ್ಡ್ ಐ ಆಮ್ ಟಾಕಿಂಗ್ ಅಬೌಟ್. ಬಿಕಾಸ್ ಎವ್ರಿ ಗರ್ಲ್ ಇಸ್ ಇಂಪಾರ್ಟೆಂಟ್ ಸರ್. ಎಸ್, ಹೌದು. ಸೊ ನೋಡಿ, ರಾಮಾಯಣ ನಡೆದಿರೋದು, ಮಹಾಭಾರತ ನಡೆದಿರೋದು ಒಂದು ಹೆಣ್ಣಿಗೋಸ್ಕರನೇ. ಇವಾಗ ಈ ಬ್ಯಾಡ್ ಟೈಮ್ ಬಂದಿರೋದು ಒಂದು ಹೆಣ್ಣಿಗೋಸ್ಕರನೇ. ಒಂದು ಯಾರೋ ಬಂದ್ಬಿಟ್ಟು ಒಂದು ಹೆಣ್ಣನ್ನ ಕೆಟ್ಟದಾಗ ಮಾತಾಡಿ, ಕೆಟ್ಟದಾಗ ಮೆಸೇಜ್ಗಳು ಕಳಿಸಿ, ಕೆಟ್ಟದಾಗ ಫೋಟೋಗಳು ಕಳಿಸಿ, ಅದಕ್ಕೋಸ್ಕರನೇ ಇವತ್ತು ಇದೆಲ್ಲ ನಡೆದಿರೋದು. ಹೌದು ಹೌದು. ಮಾಡುವ ಹಂತಕ್ಕೆ ಹೋಗ್ಬಾರ್ದಿತ್ತು ಅನ್ನುವಂಥದ್ದೇ ನಮ್ಮ ಮಾತುಗಳು ಕೂಡ ಇರುವಂತದ್ದು. ಬಿಕಾಸ್ ಅದೇ ನಾನು ಸ್ಟೇಟ್ಮೆಂಟ್ ಅಲ್ಲಿ ಒಂದೇ ಮಾತು ಹೇಳ್ತಾ ಇದ್ದೆ. ಇಟ್ ಹ್ಯಾಸ್ ಹ್ಯಾಪನ್ಡ್ ಬೈ ಆನ್ ಆಕ್ಸಿಡೆಂಟ್. ಸಂಜಯ್ ಸಿಂಗ್ ಅವರೇ ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳು ಆಗ್ತಾ ಇರ್ತವೆ. ಆದ್ರೆ ಒಬ್ಬ ಮಾದರಿಯಾಗಿರುವಂತ ವ್ಯಕ್ತಿ ಹೀರೋ ಅಂತ ಬಂದಂತ ಸಂದರ್ಭದಲ್ಲಿ ಲಕ್ಷಾಂತರ ಜನ ಫ್ಯಾನ್ಸ್ಗಳು ಇರ್ತಾರೆ, ನಿಮಗೆ ಗೊತ್ತು. ಆತ ಏನು ಮಾಡ್ತಾರೋ ಅದನ್ನ ಫಾಲೋ ಮಾಡ್ತಾ ಇರ್ತಾರೆ. ಅವ್ರು ಫಿಲಮಲ್ಲಿ ಮಾಡೋದನ್ನ ಇವ್ರು ನಿಜ ಜೀವನದಲ್ಲಿ ಮಾಡ್ತಾ ಇರ್ತಾರೆ. ಆತ ಸಿಗರೆಟ್ ಸ್ಟೈಲ್ ಆಗಿ ಸೇದಿದ್ರೆ ಇಲ್ಲಿ ಸಿಗರೆಟ್ ಸ್ಟೈಲ್ ಆಗಿ ಸೇದಿತಾರೆ. ಅವನು ಸ್ಟೈಲ್ ಆಗಿ ಡ್ರೆಸ್ ಹಾಕೊಂಡ್ರೆ ಅದನ್ನ ಇವರು ಕೂಡ ಹಾಕೊಳ್ತಾರೆ. ಅವನು ಹೇರ್ ಸ್ಟೈಲ್ ಮಾಡಿಸ್ಕೊಂಡ್ರೆ ಇವ್ರು ಮಾಡಿಸ್ಕೊಳ್ತಾರೆ. ಅವ್ನು ನಡೆಯೋ ಸ್ಟೈಲ್ನೂ ಕೂಡ ಕಾಪಿ ಮಾಡ್ತಾರೆ. ಅಂಥದ್ರಲ್ಲಿ ಆತ ಹೇಗೆ ನಡ್ಕೊಬೇಕು ಸಮಾಜದ ಮುಂದೆ? ಹೆಚ್ಚೆಚ್ಚು ಫ್ಯಾನ್ಸ್ಗಳು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇಂತಹ ವ್ಯಕ್ತಿಯ ಜೊತೆ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ತನ್ನದೇ ಆದಂಥ ಜವಾಬ್ದಾರಿ ಇರುತ್ತೆ ಅಲ್ವಾ? ಆ ಕಾರಣಕ್ಕೋಸ್ಕರನೇ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು, ಸುದ್ದಿ ಆಗಿರೋದು, ಚರ್ಚೆ ಉಂಟಾಗಿರೋದು, ವಿವಾದ ಆಗಿರೋದು. ಇವಾಗ ತಪ್ಪು ಮಾಡಿದ್ದಾರೆ ಅಂದ್ರೆ ಶಿಕ್ಷೆ ಸಿಕ್ಕತ್ತೆ, ತಪ್ಪು ಮಾಡಿಲ್ಲ ಅಂದ್ರೆ ಆಚೆಗೆ ಬರ್ತಾರೆ. ಓಕೆ ಓಕೆ. ನೋಡೋಣ ಏನಾಗುತ್ತೆ ಏನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಸಂಜಯ್ ಸಿಂಗ್ ಅವರೇ, ನ್ಯೂಸ್ 18 ಜೊತೆ
ಸುದೀರ್ಘವಾಗಿ ಮಾತನಾಡಿದ್ರಿ, ಈ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದೀರಾ. ಹಾಗೆ ಪವಿತ್ರ ಗೌಡ ಅವರನ್ನು ಕೂಡ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸ ನೀವು ನೋಡಿದಂತೆ ಪವಿತ್ರ ಗೌಡ ಹೇಗೆ ಅನ್ನುವಂಥದ್ರ ಬಗ್ಗೆ ಪಾಪ ನೀವು ಮಾತಾಡ್ತಾ ಇದ್ರಿ. ಸ್ಟಿಲ್ ಪವಿತ್ರ ಗೌಡ ಹಾಗೆ ಇರಬಹುದು ಅನ್ನುವಂಥ ಒಂದು ಒಪಿನಿಯನ್ ನಿಮ್ಮದಾಗಿದೆ.